ಬಡ್ಡಿಯಿಂದ ಹೇಳ್ಕೊತ ಹೋದ್ನಂದ್ರೆ ಅರ್ಧ ತಾಸು ಆಗ್ತೈತಿ, ಅಷ್ಟು ನಿಮ್ಮ ಟಿ ವಿಯಾಗ ಬೇಡ. ಈ ಮೊನ್ನೆ ಡಿಸೆಂಬರ್ 21 ಅಷ್ಟೇ ಹೇಳ್ತಾನೆ. ಈ ನೋಡ್ರಿ, ಹೈಕೋರ್ಟ್ದಿಂದ 4 ಆರ್ಡರ್ ಮಾಡ್ಕೊಂಡು ಬಂದನು, ರೈತರಿಗೆ ಪರಿಹಾರಧನ ಕೊಡುತ್ತೇವೆ. ಸಿ ಎಮ್ ಸಾಹೇಬ್ರು ಹೇಳಿದಾರು, ಸಿ ಎಮ್ ಆಫೀಸ್ನಿಂದ ಫೋನ್ ಹಚ್ಚಿ ಹಿಂದಿನ ಈಗೇನು ಎಮ್ ಡಿ ಅದ ಅವಂಗೆ ಹೇಳಿದಾರು. ಸ್ವತಃ ಸಿದ್ದರಾಮಯ್ಯ ಸಾಹೇಬ್ರು ಮಾತಾಡಿದರು, ಡಿ ಕೆ ಶಿವಕುಮಾರ್ ಸಾಹೇಬ್ರು ಲೆಟರ್ ಕೊಟ್ಟರು. ನಮ್ಮ ಸತೀಶ್ ಅಣ್ಣ ಅವ್ರ ಅಡಕ ಹಿಂದಿನ ಕನಗಲ್ ಸಿ ಇದ್ದಾಗೂ 3 ಬಂದಿರ, ಈ ಸಿ ಇದ್ದಾಗ ಒಮ್ಮೆ ಬಂದಿರ, ಮುಂದೆ ಪ್ಲಸ್ ಡಿ ಸಿ ಆಫೀಸ್ನಾಗ 2 ಮೀಟಿಂಗ್ ಬಂದ. ಇದು ಸರ್ಕಾರದ ವಿರುದ್ಧ ನಮ್ಮದು ಹೊಟ್ಟೆ ಇಲ್ಲ, ಸರ್ಕಾರದಿಂದ ನಮ್ಗೆ ಗ್ರೀನ್ ಸಿಗ್ನಲ್ ಐತಿ. ಇದಾಯ್ತು December 21 ಒಂದು ರೈತರ ಇವ್ರು ಇದ ಮಾಡತ್ತೆ ಬೃಹತ್ ಪ್ರತಿಭಟನೆ ಮಾಡಿ. ಆ ದಿವಸ ರಾತ್ರಿ 8-9 ಏನಾಯ್ತು, ಡಿ ಸಿ ಸಾಹೇಬರು ಪ್ಲಸ್ ಸಿ ಸಾಹೇಬರು ನಮ್ಮ ಸಾಹೇಬರು ಬೆಂಗಳೂರ ಕ್ಯಾಬಿನೆಟ್ದಾಗಿದ್ದರು. ಅಲ್ಲಿ ಮಾತಾಡಿ ಏನು ಹೇಳಿದ್ರು ಅಂದ್ರೆ, ಜನವರಿ ಮೊದಲನೇ ವಾರದಾಗ ಒಂದು ಡಿ ಸಿ ಅವ್ರು ನೇತೃತ್ವ, ಉಸ್ತುವಾರಿ ಸಚಿವರು ನೇತೃತ್ವ ಒಂದು ಮೀಟಿಂಗ್ ಮಾಡಿ ನಿಮ್ಮ ಸಮಸ್ಯೆ ಇತ್ಯರ್ಥಪಡಿಸ್ತಾವ ಅಂತ ಹೇಳಿದ್ರು. ಆ ಪ್ರಕಾರ January 22 ಒಂದು ಡಿ ಸಿ ಆಫೀಸ್ನಾಗ ಮೀಟಿಂಗ್ ಆಗ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು, ಡಿ ಸಿ ಅವರು, ನೀರಾವರಿ ಎಲ್ಲ ಇಲಾಖೆ ಅವರು, ಸೇವೆ ಹಿಡ್ಕೊಂಡು ಪ್ಲಸ್ ಸರ್ವೆ ಆಫೀಸು, ರೆವಿನ್ಯೂ, ಎ ಸಿ, ತಹಸೀಲ್ದಾರ್ ಎಲ್ಲರೂ, ಡಿಸ್ಟ್ರಿಕ್ಟ್ದಾಗ ಎಲ್ಲ ಆಫೀಸರ್. ಆಗ ಇವ್ರು ಏನು ನೀರಾವರಿ ಅವ್ರು ಫೇಕ್ ಡಾಕ್ಯುಮೆಂಟ್ ಮಾಡ್ಕೊಂಬಂದರು. ಅದು ಫೇಕ್ ಡಾಕ್ಯುಮೆಂಟ್ ನೋಡಿ ಡಿ ಸಿ ಸಾಹೇಬರು ನಮ್ಮ ಸಾಹೇಬ್ರು ಏನು ಹೇಳಿದ್ರು, ಇವ್ರು ನಿಮ್ಮ ಫೇಕ್ ಡಾಕ್ಯುಮೆಂಟ್ ನಡೆಯಂಗಿಲ್ಲ, ಅದಕ್ಕೆ ರೈತರು ಒಪ್ಪಂಗಿಲ್ಲ, ಅವು 50 ಸತ್ತವು, ನೀವು ಬಡದ ಹಾಕ್ರಿ, ನಾನು ಸರ್ಕಾರ ಕೈಯಿಂದ ಮಾಡ್ಕೊಂಬರ್ತಾನಂತ ನಮ್ಮ ಮನವಲ್ಲಿ ಹೇಳಿದ್ರು ಸತೀಶ್ ಅಣ್ಣ. ಹೇಳುತ್ತ ಕಲಿ ಇವ್ರು ಏನು ಮಾಡ್ರು, ಅವ್ರೊಂದು ಡೇಟ್ ಕೊಟ್ಟರು, February 28 2024 ಒಂದು ಮೀಟಿಂಗ್ ಮಾಡೋಣ, ನೀವು ಬರ್ದು ಹಾಕ್ರಿ, ನಾನು ಮುಂದೆ ನೋಡ್ಕೊತಾನಂತ. ಇವ್ರು ಅವ್ರನ್ನ ಮಿಸ್ಗೈಡ್ ಮಾಡೋಕೆ, ಅವ್ರ ಹೆಸರು ಕೆಡ್ಸೋಕೆ ಏನು ಮಾಡ್ರಂದ್ರೆ, February 6 ನಿಮ್ಮ ಭೂಮಿ ಈಗಾಗಲೇ ಸ್ವಾಧೀನ ಪಡಿಸ್ಕೊಂಡು ಅಂತ ಹೇಳಿ ರೈತರಿಗೆ ನೋಟಿಸ್ ಬಿಟ್ಟು, ನೋಟಿಸ್ ಬಿಟ್ಟು ಕೂಡಲೇ ಇಮಿಡಿಯೇಟ್ಲಿ ಬಂದು ನಾವು ಸಿ ಆಫೀಸ್ ಮುಂದೆ ಧರಣಿ ಮಾಡಿದ್ವು. ಏನು ಅಟೆಸ್ಟೇಟ್ ಇಲ್ಲ, ಏನಿಲ್ಲ, ಅಲ್ಲಿ ಎಲ್ಲಿ ಡಾಕ್ಯುಮೆಂಟ್ ಬೇಕು ನೋಡಿದ್ಕಲೇ. ಆ ದಿವಸ ಏನು ನಾವು ಬರೆದು ಕೊಟ್ರಪ್ಪ ಅಂದರೆ, ಇವರ February 28 ಮೇಲಾಧಿಕಾರಿಗಳು ಅನುಮತಿ ಪಡೆದ ಪ್ರಸ್ತಾವನೆಯನ್ನು ಸಲ್ಲಿಸ್ತಾವ ಅಂತ ಬರೆದು ಕೊಟ್ಟ. ಆ ಪ್ರಕಾರ ನಮ್ಮ ಮಾಸ್ತಿವಳ್ಳಿ ಗ್ರಾಮದ 394 ಪ್ರಸ್ತಾವನೆಯನ್ನು ಸಲ್ಲಿಸತಕ್ಕ ನಾವು ಹೇಳಂಗಿಲ್ಲ. ಇನ್ನೇನು ಹೇಳಿ, ಎತ್ತುಗಳು ಮತ್ತೆ ಎಲ್ಲರೂ ಇಲ್ಲ ಬಂದ ಮನೆ, ನಾವು ಯಾರು ಇನ್ನು ಸಾಲಿ ಎಕ್ಸಾಮ್ ಅಂತ ಹುಡುಗನ ಬಿಟ್ಟವು, ಇನ್ನು ಎಕ್ಸಾಮ್ ಬರೋರ ಒಂದು ತಿಂಗಳ ಅಡಿಗೆ ರೇಷನ್ ತಂದವು, ಮತ್ತೆ ಒಂದು ತಿಂಗಳಾದ್ಲೇ ಮತ್ತೆ ತರ್ತವು. ಹೆಣ್ಮಕ್ಳು ಇನ್ನೊಂದು ಹೆಣ್ಮಕ್ಳು ಟಾಯ್ಲೆಟ್ ವಸ್ತಿ, ರಾತ್ರಿ ವಸ್ತಿ ಏನೋ ಆಗು ಹೋಗೋ. ಆದರೆ ಮೊದಲನೇದು ಕಾರಣ ಎಮ್ ಡಿ ರಾಜೇಶ್ ಎಮ್ಮಿನ ಬಾವಿ, ಎರಡನೇದು ಸಿ ಓ ಔದ್ರಾಮ್, ಮೂರನೇ ಚೀಫ್ ಇಂಜಿನಿಯರ್ ರಾಠೋಡ್, ನಾಲ್ಕನೇ ತಾಳೂರು, ಐದನೇದು ಮಾಡಿವಲ್ಲಿ, ಆರನೇದು ಕಮತ್. ಈಗ ಪರಿಹಾರ ಸಿಗುವವರೆಗೆ ಏನು ಹೇಳಂಗಿಲ್ಲ, ಇಲ್ಲಿಂದ ಹೇಳೋದಿಲ್ಲ, ಒಟ್ಟ ಹೇಳಂಗಿಲ್ಲ. ಭೂಮಿದಾಗಿಂದ ನೀರು ತೆಗಿಲ್ಲ, ಒಂದು ಕಿಲೋಮೀಟರ್ ಅದನ್ನ ಡಿ ಸಿ ಅವ್ರು ಹೇಳ್ರಿ, ಈ 15 ಅದನ್ನ ಕ್ಲಿಯರ್ ಮಾಡ್ಕೊಂಬರ್ರಿ. ಬೈಲಂಗೋಲ್ ಎ ಸಿ ಮಾಡತ್ತ, ಮುಂದೆ ಚಿಕ್ಕೋಡಿ ಎ ಸಿ ಮಾಡತ್ತ, ಎಲ್ಲರೂ ಮಾಡತ್ತಾರ, ನೀವು ಮಾಡ್ಕೊಂಬರ್ರಿ. ನಿಮ್ಗೆ ಹಿಡ್ಕಲ್ ಡ್ಯಾಮ್ ತಟ್ಟೆ ಹಾಕಿಂಗ್ ಡಿ ಸಿ ಸಾಹೇಬ್ರು ಕೇಳ್ರಿ. ಡಿ ಸಿ ಸಾಹೇಬ್ರಿಗೆ ಇವ್ರು 15 ಟೈಮ್ ಕೊಟ್ಟಾರ, ಇನ್ನಾರು ಡಿ ಸಿ ಸಾಹೇಬ್ರಿಗೆ 4 ಬರ್ತಾರ, ಸುದ್ದಿ ಬಂದ ಫೋನ್ ಬಂದೈತಿ, 4 ಬರಲಿ ಡಿ ಸಿ ಸಾಹೇಬ್ರಿಗೆ ಕೇಳ್ತಾರೆ. ನಂಗೆ ನಕಲಿ ದಾಖಲಾತಿಗಳು ಕೊಟ್ಟಿರೋದ್ರೆ ಅವ್ರ ಮೇಲೆ ಎಫ್ಐಆರ್ ಆಗ್ಬೇಕು, ಎಫ್ಐಆರ್ ಆಗತ್ತಾಗ ಬಿಡಂಗಿಲ್ಲ, ಎಫ್ಐಆರ್ ಮಾಡ್ಬೇಕು. ಮೊದಲೇ ರಾಜೇಶ್ ಎಮ್ಮಿನ ಮಾವಿ ಅವ ಮೇನ್, ಎಮ್ ಡಿನ ಮೇನ್ ಕಾರಣ, ಎಮ್ ಡಿ ಬರ್ತಕ ಹೇಳೋದಿಲ್ಲ ನಿಮ್ಮ ಹೆಸರು. ಅವ್ ಏನ್ ಮಾಡ್ತಾ ಮಾಡ್ಲೆ, ಬಾಳೆ ಸಿಂಗಪ್ಪ ಮೌನೂರಿ, ಸಂತೋಷ್ ಪಾಟೀಲ್, ಥ್ಯಾಂಕ್ ಯು ಸರ್.